क्यों डॉक्टर? ठीक हो जाएगा ना? पंडित राजकिशोर डॉक्टर से पूछते हैं, क्यों डॉक्टर ठीक हो जाएगा ना? पंडित राजकिशोर रो डॉक्टर प्रकट करें, इन डॉक्टरें सरोक्त नलवा अंता कुतूहल दिंदा केड़तरे। आवाग डॉक्टर हेतरे स्वल्प गंभीरवागिद्दु, पंडित जी ऐसा लगता है कि पैर की हड्डी टूट गई है। डॉक्टर कहते हैं, गंभीर से कहते हैं, डॉक्टर जी पंडित जी मुझे ऐसा लगता है कि पैर की हड्डी टूट गई है, स्क्रीन करके देखना होगा। पंडित रे ननगनसुत्ते इवन ಒಂದು ಕಾಲಿನ ಮೂಳೆ ಮುರಿದೋಗಿದೆ, ಫ್ರ್ಯಾಕ್ಚರ್ ಆಗಿದೆ ಅಂತ ನನಗನ್ಸುತ್ತೆ, ಅದಕ್ಕೆ ಎಕ್ಸ್ರೇ ತೆಗೆಸಿ ನೋಡಬೇಕಾಗುತ್ತೆ, ಎಕ್ಸ್ರೇ ತೆಗೆಸಿ ನೋಡಬೇಕಾಗುತ್ತೆ। ದೂಸರಾ ಪೈರ್ ಠೀಕ್ ಹೈ, ದೂಸರಾ ಪೈರ್ ತೋ ಠೀಕ್ ಹೈ, ಎರಡನೇ ಕಾಲು ಕರೆಕ್ಟ್ ಸರಿಯಾಗಿದೆ, ಎರಡನೇ ಕಾಲಿಗೆ ಏನಾಗಿಲ್ಲ, ಒಂದು ಕಾಲಿಗೆ ಮಾತ್ರ ಫ್ರ್ಯಾಕ್ಚರ್ ಆಗಿರ್ಬೋದು, ಪರ್ ಇಸೆ ಅಭಿ ಅಸ್ಪತಾಲ್ ಲೇ ಜಾನಾ ಚಾಹಿಯೆ, ಲೇಕಿನ್ ಇಸೆ ಅಭಿ ಅಸ್ಪತಾಲ್ ಲೇ ಜಾನಾ ಚಾಹಿಯೆ। ಹೀಗಾಗಿ ಇವನಿಗೆ ಎಕ್ಸ್ರೇ ತೆಗೆಸೋಕ್ಕೋಸ್ಕರ ನಾವು ಈಗಲೇ ಇವನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕಾಗುತ್ತೆ। ರಾಜ್ಕಿಶೋರ್ ಕಹ ತೋ ಕ್ಯಾ ಹುವಾ ಅಭಿ ಲೇ ಚಲೋ, ತೋ ಕ್ಯಾ ಹುವಾ ಅಸ್ಪತಾಲ್ ಲೇ ಜಾನಾ ಹೈ, ले चलेंगे, इसमें क्या समस्या है, अभी ले चलेंगे। अदनते आस्पत्र कर्क मैं आंबुलेंस के लिए फोन कराता हूँ, मैं आंबुलेंस के लिए फोन करके आता हूँ, नान आंबुलेंस के फोन माड़ी बर्तनी अंत राजकिशोर ने डॉक्टर से कहा। राजकिशोर हत्र ರಾಜಕಿಶೋರ್ ಅವರು ಡಾಕ್ಟರ್ ಹತ್ರ ಹೇಳಿದರು, ಡಾಕ್ಟರ್ ಜಿ ಹಾಂ ಕರ್ ಹಾಯೆ ಮೈ ತಬ್ ತಕ್ ಇಂಜೆಕ್ಷನ್ ಲಗಾತಾ ಹೂ, ಮೈ ತಬ್ ತಕ್ ಇಂಜೆಕ್ಷನ್ ಲಗಾತಾ ಹೂ, ಆಯಿತು ನೀವು ಆಂಬುಲೆನ್ಸ್ಗೆ ಫೋನ್ ಮಾಡಿಬಿಟ್ಟು ಬನ್ನಿ, ನಾನು ಅಷ್ಟೊತ್ತಿಗೆ ಇವನಿಗೆ ಒಂದು ಇಂಜೆಕ್ಷನ್ ಹಾಕ್ತೀನಿ ಅಂತ ಡಾಕ್ಟರ್ ಹೇಳಿದರು। ಬಸನ್ನಿ ಹಾಂಕೆ ಕೋಲ್ಕರ್ हाँ आप क्या कर रहे हैं, मैं गरीब हूँ, बसंत ने आंखें खोल कर कहा। अरे आप क्या कर रहे हैं, मुझे अस्पताल ले जा रहे हैं, आप क्या कर रहे हैं, मेरे पास पैसे नहीं हैं, मैं गरीब हूँ, मुझे अस्पताल खर्च बढ़ाने का पैसा मेरे पास नहीं है। ಬಸಂತ ಜೋರಾಗೇಳ್ದ, ಅರೇ ನೀವೇನು ಮಾಡ್ತಾ ಇದ್ದೀರಾ, ನನ್ನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀರಾ, ಎಕ್ಸ್ರೇ ತೆಗೆಸ್ತೀರಾ, ಆಂಬುಲೆನ್ಸಿಗೆ ಫೋನ್ ಮಾಡ್ತಾ ಇದ್ದೀರಾ, ಆಂಬುಲೆನ್ಸ್ ಕರೆಸ್ತೀರಾ, ಅರೇ ನಾನು ತುಂಬ ಬಡವ, ನನ್ನ ಹತ್ರ ಆಸ್ಪತ್ರೆ ಖರ್ಚು ಬರೆಸುವಷ್ಟು ನನ್ನ ಹತ್ರ ದುಡ್ಡಿಲ್ಲ, ನಾನು ತುಂಬ ಬಡವ ಅಂತ ಬಸಂತ ಹೇಳ್ದ। ಅವಾಗ ರಾಜಕಿಶೋರ್ ಅವರು ಹೇಳಿದ್ರು, हंसकर राजकिशोर ने कहा, तुम चिंता मत करो बेटा, तुम चिंता मत करो, तुम चुपचाप लेटे रहो बेटा, तुम पैसे की चिंता मत करो। राजकिशोर और नग्नगता ಹೇಳಿದರು, ನೀನು ಅದರ ಬಗ್ಗೆ ಯೋಚನೆ ಮಾಡಬೇಡ ಮಗನೆ, ನೀ ಸುಮ್ಮನೆ ರೆಸ್ಟ್ ತಗೋ, ನಿನ್ನ ಆಕ್ಸಿಡೆಂಟ್ ಆಗಿದೆ, ನೋವಾಗ್ತಾ ಇದೆ, ನೀ ರೆಸ್ಟ್ ತಗೋ, ನೀನು ಅದರ ಬಗ್ಗೆ ಯೋಚನೆ ಮಾಡಬೇಡ। डॉक्टर साहब जब तक मैं नहीं आता आप यही रहे, डॉक्टर साहब मैं जब तक नहीं आता आप तब तक यही रहिए, नानु बरोवर्गू नीविल्ले इरी, इसे बचाना ही होगा, इस बालक को बचाना ही होगा, नावु ई हुडुगनन्न रक्षणे माडलेबेकु।
ಆಸ್ಪತ್ರೆಗೆ ತೋರಿಸಿ ಮೊದಲ ತರ ಈ ಹುಡುಗನನ್ನ ಮಾಡಲೇಬೇಕು. ಯಾ ಗರೀಬ್ ಹೈ ಪರ್ ಇಸ್ಮೇ ಏಕ್ ದುರ್ಲಭ ಗುಣ ಹೈ ಯಾ ಇಮಾನದಾರ್ ಹೈ. ಯಾ ದೇಖನೆ ಕೆ ಲಿಯೇ ಗರೀಬ್ ಹೈ ಯಾ ಗರೀಬ್ ಹೈ ಲೇಕಿನ್ ಇಸ್ಮೇ ಏಕ್ ದುರ್ಲಭ ಗುಣ ಹೈ ವಾ ಇಮಾನದಾರ್ ಹೈ. ಇವನು ಬಡವನೆ, ಇವನು ಬಡವನೇ ಆಗಿದ್ದಾನೆ, ಆದರೆ ಇವನಲ್ಲಿ ಒಂದು ಅಪರೂಪದ ಗುಣ ಇದೆ, ಅದು ಪ್ರಾಮಾಣಿಕತೆ. ಇಮಾನದಾರ್ಕ ಮತ್ಲಬ್ ಪ್ರಾಮಾಣಿಕತೆ. ಇಸ್ಲಿಯ ಐಸೆ ಇಮಾನದಾರ್ ಬಾಲಕಕ್ಕೂ ಅಂಬಚಾನ ಹೀಗ, ಇಂತಹ ಪ್ರಾಮಾಣಿಕತೆಯೇ ತುಂಬಿರುವ ಈ ಬಾಲಕನನ್ನು ನಾವು ಹಾಗೆ ಬಿಡಬಾರದು, ಬಿಟ್ಟರೆ ತಪ್ಪಾಗುತ್ತೆ. ಇಂತಹ ಪ್ರಾಮಾಣಿಕ ಹುಡುಗನನ್ನು ನಾವು ಸರಿ ಮಾಡಬೇಕು, ಆಸ್ಪತ್ರೆಗೆ ತೋರಿಸ್ಬೇಕು, ಮುಂದೆ ಸಮಾಜಕ್ಕೆ ಇವನಿಂದ ಒಳ್ಳೆಯದಾಗುತ್ತೆ. ಹೀಗಾಗಿ ಇಂತಹ ಪ್ರಾಮಾಣಿಕ ವ್ಯಕ್ತಿಯನ್ನು, ಸ್ವಾಭಿಮಾನಿ ಹುಡುಗನನ್ನು ನಾವಾಗೆ ಬಿಟ್ಬಿಟ್ಟೆ ತಪ್ಪಾಗುತ್ತೆ. ಇವನಲ್ಲಿದ್ದಂಥ ಒಂದೇ ಒಂದು ಒಳ್ಳೆ ಗುಣ ಅಂದರೆ ಪ್ರಾಮಾಣಿಕತೆ. ಈ ಥರ ಒಳ್ಳೆ ಪ್ರಾಮಾಣಿಕತೆ, ಒಳ್ಳೆತನ ಇರೋ ವ್ಯಕ್ತಿ ಈ ಬಾಲಕನನ್ನು ನಾವು ಕಾಪಾಡಲೇಬೇಕು ಅಂತ ರಾಜ್ಕಿಶೋರ್ ಅವರು ಹೇಳಿದರು. ಡಾಕ್ಟರ್ ಪ್ರತಾಪ್ ಕಿ ಸಹಾಯತಾಸೆ ಇಂಜೆಕ್ಷನ್ ತಯಾರ್ ಕರ್ತೇ ಹೈ. ಡಾಕ್ಟರ್ ಹಮರ್ ಡಾಕ್ಟರ್ ವರ್ಮಾ ಪ್ರತಾಪ್ ಕಿ ಸಹಾಯತಾಸೆ ಇಂಜೆಕ್ಷನ್ ತಯಾರ್ ಕರ್ತೇ ಹೈ. ಬಸಂತ್ ಹಾಂಕೆ ಬಂದ್ ಕರ್ ಲೇತಾ ಹೈ ಕ್ಷಣ ಪರ್ ಕೆ ಲಿಯೇ ಉಸ್ಕೆ ಮುಖ ಪರ್ ಶಾಂತಿ ಔರ್ ಕೃತಜ್ಞತಾ ಉಬರ್ ಹಾತಿ ಹೈ. ಡಾಕ್ಟ್ರು ಪ್ರತಾಪನ ಸಹಾಯದಿಂದ ಇಂಜೆಕ್ಷನ್ ಕೊಡೋದಕ್ಕೆ ಸಿದ್ಧರಾಗ್ತಾರೆ. ಬಸಂತ ಕಣ್ಣನ್ನು ಮುಚ್ಕೊತಾನೆ, ಅವನ ಮುಖದಲ್ಲೀಗ ಶಾಂತಿ ಇದೆ. ನನಗ್ಯಾರೂ ದಿಕ್ಕಿಲ್ಲ, ನನಗೇನಾಗಿದೆಯೋ, ನನ್ನ ಜೀವನದಲ್ಲಿ ನನ್ನ ಕಥೆ ಏನು, ಮುಂದೆ ದಿಕ್ಕ್ಯಾರು ಎನ್ನುವಂತಹ ಗಾಬರಿ ಆತಂಕ ಅವನಿಗೇನೂ ಇಲ್ಲ. ಅವನ ಮುಖದಲ್ಲೀಗ ಶಾಂತಿ ಇದೆ. ಬದಲಾಗಿ ಪಂಡಿತ ರಾಜ್ಕಿಶೋರ್ ಬಗ್ಗೆ ಕೃತಜ್ಞತೆಯ ಭಾವ ಇದೆ. ನನಗೆ ಅವರು ಉಪಕಾರ ಮಾಡ್ತಾ ಇದ್ದಾರೆ, ಅವರು ತೋರಿಸ್ತಾ ಇದ್ದಾರೆ ಎನ್ನುವಂಥ ಒಂದು ಕೃತಜ್ಞತೆಯ ಭಾವನೆ ಇದೆ. ಡಾಕ್ಟರ್ ಇಂಜೆಕ್ಷನ್ ಲಗಾತೆ ಹೈ, ಡಾಕ್ಟರ್ ಬಸಂತ್ಗೂ ಇಂಜೆಕ್ಷನ್ ಲಗಾತೆ ಹೈ. ಡಾಕ್ಟ್ರು ಬಸಂತ್ಗೆ ಇಂಜೆಕ್ಷನ್ ಹಾಕ್ತಾರೆ, ಬಸಂತ್ ಓಟು ಬೀಚ್ತಾ ಹೈ. ಆ ಇಂಜೆಕ್ಷನ್ ಕೊಡೋ ನೋವಿಗೆ ಬಸಂತ ನೋವಿನಿಂದ ನರಳುತ್ತಾನೆ. ಪ್ರತಾಪ್ ಬಾಯಿಕ ಸಿರು ತಾಪ್ತಾ ಹೈ, ಪ್ರತಾಪ್ ತನ್ನ ಅಣ್ಣನ ತಲೆಯನ್ನು ನೋವಲ್ಲಿ ಅನುಭವಿಸ್ತಾ ಇರಬೇಕಾದ್ರೆ ತಲೆ ನೇವರಿಸ್ತಾನೆ. ಏನಾಗಲ್ಲ ಸುಂದಿರು, ಏನಾಗಲ್ಲ ಸುಂದಿರು ಅಂತ ಸಮಾಧಾನ ಪಡ್ತಾನೆ. ಅಷ್ಟೊತ್ತಿಗೆ ಬಸಂತಿ ಸಚ್ಚಾಯಿ ನಾಟಕ ಏಕಾಂಕಿ ಸಮಾಪ್ತ ಹೋತಾ ಹೈ, ಪರ್ದ ಗಿರ್ತಾ ಹೈ. ಅಷ್ಟೊತ್ತಿಗೆ ನಾಟಕ ಮುಗಿಯುತ್ತೆ. ಬಸಂತನನ್ನು ಆಸ್ಪತ್ರೆಗೆ ತಗೊಂಡೋಗ್ತಾರೆ, ಎಕ್ಸ್ರೇ ತೆಗೆಸ್ತಾರೆ, ಸರ್ ಮಾಡ್ತಾರೆ, ಮತ್ತೆ ಕಾಲೆಲ್ಲ ಸೊರಗುತ್ತೆ. ಮುಂದೆ ಅವನು ಒಬ್ಬ ಒಳ್ಳೆಯ ಪ್ರಾಮಾಣಿಕ ವ್ಯಕ್ತಿಯಾಗಿ ಜೀವಿಸ್ತಾನೆ. ಪಂಡಿತ ರಾಜ್ಕಿಶೋರ್ ಅವರು ಈ ರೀತಿ ಯಾರೇ ಕಾರ್ಮಿಕರಿಗೆ, ಬಡವರಿಗೆ, ಒಳ್ಳೆಯ ರೀತಿ ಇರುವಂಥ ವ್ಯಕ್ತಿಗಳಿಗೆ ಸಹಾಯವನ್ನು ಮಾಡುವಂತಹ ವ್ಯಕ್ತಿಯಾಗಿದ್ದಾರೆ. ಇಸ್ತ್ರೀಯ ಛಾತ್ರೋ ಹಮೇಶ ಜಿಂದಗಿ ಮೇ ಇಮಾನದಾರ್ ಸೆ ಸ್ವಾಭಿಮಾನ್ ಸೆ ರಹನಾ ಚಾಹಿಯೇ. ಅದಕ್ಕೆ ಮಕ್ಕಳೇ, ನೀವು ಯಾವಾಗೂ ಜೀವನದಲ್ಲಿ ಸ್ವಾಭಿಮಾನಗಳಾಗಿರಿ, ಪ್ರಾಮಾಣಿಕತೆಯಾಗಿರಿ. ನಮ್ಮ ಪ್ರಾಮಾಣಿಕತೆಗೆ, ನಮ್ಮ ಸ್ವಾಭಿಮಾನಕ್ಕೆ ಯಾವತ್ತೂ ಬೆಲೆ ಇದ್ದೇ ಇರುತ್ತೆ, ಅದಕ್ಕೆ ಗೌರವ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಛಾತ್ರ ನೆಕ್ಸ್ಟ್ ನಯಾ ಪಾಠ ನೆಕ್ಸ್ಟ್ ಕ್ಲಾಸ್ ಜಾನ್ ಕರೆಂಗೆ. ಧನ್ಯವಾದ.